ಅಳಲು ತೋಡ್ಕೊಂಡಿದ್ದಾರಂತೆ ಸಚಿವರುಗಳು ನಮಗೆ ಸ್ಪಂದಿಸ್ತಾ ಇಲ್ಲ, ಸರಿಯಾಗಿ ನಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂತ ಹೇಳಿ 30 ಜನ ಶಾಸಕರು ನಮಗೆ ಪತ್ರ ಬರೆದಿದ್ದಾರೆ. ಯಾರು ಹೇಳಿದ್ರು ನಿಮಗೆ ಪತ್ರ? ರಾಯರೆಡ್ಡಿ ಅವರು ರಾಹುಲ್ ಗಾಂಧಿ ಅವರು ಮೀಟಿಂಗ್ ಕರಿತೀವಿ ಅಂದಿದ್ದರಿಂದ ಅದು ಮುಂದಕ್ಕೆ ಹೋಯಿತು. ಹಾಗಾಗಿ ಮೀಟಿಂಗ್ ಕರೆದಿದ್ದೀವಿ. ನಾಳಿದ್ದು ಗುರುವಾರ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ. ಗೊತ್ತಾಯ್ತಾ? ಸರ್ಕಾರ ಬಂದು ಇನ್ನೂ 2 ತಿಂಗಳಾಗಿರೋದಷ್ಟೇ. ಈಗ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಕರೆದಿದ್ದೀವಿ ಅಷ್ಟೇ. ದೂರ ಏನು ಮಾಡಿಲ್ಲ, ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ, ಕರೆದಿದ್ದೀವಿ ಅಷ್ಟೇ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸಿಂಗಾಪುರ್ನಲ್ಲಿ ಕುಂತು ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸ ನಡೀತಾ ಇದೆ. ಸಿಂಗಾಪುರ್ ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ ಅದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿ, ನನಗೇನಾರ ಕೇಳದಿದ್ರು ಕೇಳಿ. ಮಳೆ ಎಲ್ಲ ಕಡೆ ಆಗ್ತಾ ಇದೆ ಈಗ, ಬಿಕಾಸ್ ನಮಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಕೊರತೆ ಆಯಿತು, ಮಳೆ ಬರಲಿಲ್ಲ. ಮುಂಗಾರು ಮಳೆ ಜೂನ್ ತಿಂಗಳಲ್ಲಿ ಕೈ ಕೊಡ್ತು. ಈ ಸಾರಿ ಈಗ ಜುಲೈ ತಿಂಗಳಲ್ಲಿ ನಮಗೆ ವಾಡಿಕೆ ಮಳೆಗಿಂತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾವೇರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ರೈತರು 6-7 ಜನ ಸತ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾವೇರಿ ಜಿಲ್ಲೆಯಿಂದ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ರಿವ್ಯೂ ಮಾಡ್ತೀನಿ. ಆಮೇಲೆ ಅಲ್ಲಿಂದ ಮಳೆ ಎಲ್ಲೆಲ್ಲಿ ಬಿದ್ದಿದೆ ನಾವು ಕೂಡ ಟೀಮ್ಗಳು ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ನಾನು ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಜಿಲ್ಲೆಗೆಲ್ಲ ಹೋಗ್ತೀನಿ. ಇವತ್ತು ಕೃಷ್ಣ ಬೈರೇಗೌಡ ಕೊಡಗಿಗೆ ಹೋಗಿದ್ದಾರೆ, ನಾನು ಇವತ್ತು ಹಾವೇರಿಗೆ ಬಂದಿದ್ದೀನಿ. ಕೃಷಿ ಸಚಿವರು ನನ್ನ ಜೊತೆ ಬಂದಿದ್ದಾರೆ ಹಾವೇರಿಗೆ. ಯಾರು ಇದು ಫ್ರೀಯಾಗಿ ಮಾಡಿಕೊಡ್ತಾ ಇರೋದು? ಯಾರು ದುಡ್ಡು ತಗೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಯಾರು ದುಡ್ಡು ತಗೊಂಡಿದ್ದಾರೆ ಅಂತ ದೂರು ಬಂದರೆ, ಸಾಕ್ಷ್ಯ ಇದ್ದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬರಗಾಲ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ ಕಳೆದ ತಿಂಗಳೆಲ್ಲ ಮಳೆ ಇರಲಿಲ್ಲ, ಅವಾಗೆಲ್ಲ ಟ್ರೋಲ್ ಮಾಡ್ತಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಳೆ ಆಗಲ್ಲ ಅಂತ ಹೇಳಿ, ಈಗೆಲ್ಲ ಸಂಪೂರ್ಣವಾಗಿ ಮಳೆ ಆಗ್ತಿದೆ. ಈಗ ಮಳೆ ಆಗ್ತಾ ಇಲ್ವಾ? ಈ ನಂಬಿಕೆಗಳಿದೆ ಭಯ, ಮೂಢನಂಬಿಕೆಗಳು. ಆ ಮೂಢನಂಬಿಕೆಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಗೊತ್ತಾಯ್ತಾ? ಮೌಢ್ಯಗಳಲ್ಲಿ ನಂಬಿಕೆ ಇಲ್ಲ. ನಾವು ಬಂದ್ರೆ ಮಳೆ ಆಗುತ್ತೆ, ಅವ್ರು ಬಂದ್ರೆ ಮಳೆ ಆಗುತ್ತೆ. ಹಾಗಾದ್ರೆ ಪ್ರವಾಹ ಬಂದಿತ್ತಲ್ಲ, ಮನೆಗಳೆಲ್ಲ ಒಟ್ಟೋದ್ವಲ್ಲ, 100,000 ಮನೆಗಳು ಕೊಚ್ಚೋದು ಮುಗು ಬಿದ್ದೋಗ್ಬಿಟ್ಟವಲ್ಲ, ಅದಕ್ಕೆ ಏನಂತಾರೆ? ಪ್ರಕೃತಿನಲ್ಲಿ ಪ್ರವಾಹ ಮತ್ತು ಮಳೆ ಕೊರತೆಯಾಗೋದು ಸ್ವಾಭಾವಿಕ. ಮತ್ತು ಈಗ ಕ್ಲೈಮೇಟ್ ಚೇಂಜ್ ಇದೆ, ಕ್ಲೈಮೇಟ್ ಚೇಂಜು. ಈಗ ಮುಂಗಾರೆಲ್ಲ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಯಿತು, ಈಗ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಯಿತು. ಕ್ಲೈಮೇಟ್ ಚೇಂಜು ಇದು ಎಲ್ಲ ಕಡೆ ಇದೆ, ಜಗತ್ತಿನ ಎಲ್ಲ ಕಡೆಯೂ ಕೂಡ ಕ್ಲೈಮೇಟ್ ಚೇಂಜ್ ಇದೆ. ಇನ್ನೇನಾದ್ರು ಇದ್ರೆ ಹೇಳಿ. ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJP ಒಂದಾಗಿ ತಮ್ಮ ಹಾಕ್ತಾರಂತೆ? ನನಗೆ ಗೊತ್ತಿಲ್ಲ, ಮಾತುಕತೆ ನಡೆಸ್ತಾ ಇದ್ದಾರೆ. ಅವ್ರು ಒಂದಾದರೆ ನಮಗೇನು ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ನಾವು ಈ ಸಾರಿ 15-20 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆದ್ದೇ ಗೆಲ್ತೀವಿ. ಅವ್ರು ಒಂದಾದರೂ ಗೆಲ್ತೀವಿ, ಒಂದಾಗದೇ ಆದರೂ ಗೆಲ್ತೀವಿ.